ಹೆಸರು ಗೋಪಿ. ನಾನು ಕೋವಿಡ್ ಪೇಷೆಂಟಾಗಿ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಬ್ಯಾಂಗ್ಳೂರಲ್ಲಿ ಅಡ್ಮಿಟ್ ಆಗಿದ್ದೆ. ಸೊ ಆ್ಯಕ್ಚುಲಿ ಇದಕ್ಕೂ ಮುಂಚೆ ಅಲ್ಲಿ ಶಿಫ್ಟ್ ಆಗೋಕ್ಕೆ ಮುಂಚೆ ಒಂದು ಹಾಸ್ಪಿಟ್ಲಲ್ಲಿ BBMP ಕಡೆಯಿಂದ ಅಡ್ಮಿಟ್ ಆಗಿದೆ. ಸೊ ಡೇ ಬೈ ಡೇ ಉಸಿರಾಟ ತೊಂದರೆ ಜಾಸ್ತಿ ಆಗ್ತಿತ್ತು. ಅಲ್ಲಿ ICUಗೆ ಶಿಫ್ಟ್ ಆದೆ. ಸೊ ಯಾವಾಗ ICUಗೆ ಶಿಫ್ಟ್ ಆದ್ನೋ ಅಲ್ಲಿ ಗೊತ್ತಾಗಲಿಲ್ಲ, ಇಲ್ಲಿ ಗ್ಯಾರಂಟಿ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಮಾವರಿಗೆ ಫೋನ್ ಮಾಡಿದೆ. ನಮ್ಮ ಮಾವರು ಇಮಿಡಿಯೇಟಾಗಿ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ಗೆ ಶಿಫ್ಟ್ ಮಾಡಿಸಿದ್ರು. ಅವನಿಗೆ ತುಂಬ ಕೋವಿಡಿಂದ ತುಂಬ ಸೀರಿಯಸ್ ಆಗಿತ್ತು. ನಾವು ಒಂದು ಯಾವುದೋ ಒಂದು ಫಸ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಒಂದು 7-8 ದಿವಸ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿ ಏನೂ ಅವ್ರಿಗೆ ಗುಣ ಆಗಲಿಲ್ಲ, ತುಂಬ ಸೀರಿಯಸ್ ಆಯಿತು. ಆವಾಗ ನಾವು ಇಮಿಡಿಯೇಟಾಗಿ ಓಲ್ಡ್ ಏರ್ಪೋರ್ಟಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದು. ಫಸ್ಟ್ ICUಗೆ ಅಡ್ಮಿಟ್ ಮಾಡಿಕೊಂಡ್ರು. ICUಲಿ ಟ್ರೀಟ್ಮೆಂಟ್ ಕೊಟ್ಟರು. ಬಟ್ ಆದರೆ ಅವತ್ತು ಏನು ಅವ್ರಿಗೆ ಗುಣ ಆಗಲಿಲ್ಲ. ಎಕ್ಮೋಗೆ ಹೋದ. ಎಕ್ಮೋದಲ್ಲೂ ನಮಗೆ ಅವಾಗೂ ಇನ್ನು ನಮಗೆ ಗ್ಯಾರಂಟಿ ಏನು ಪೇಷಂಟ್ ಉಳಿಯುತ್ತಾ ಇಲ್ವಾ ಅಂತ ಡೌಟ್ ಇತ್ತು. ಬಟ್ ಡಾಕ್ಟರ್ಸ್ ತುಂಬ ಹೆಲ್ಪ್ ಮಾಡಿ ಇಲ್ಲ ಸರ್ ಇದೊಂದು ಮಾಡೋಣ ಅಂತೇಳಿ ಎಕ್ಮೋಗೆ ಹೋದರು. ಎಕ್ಮೋದಿಂದ ನೆಕ್ಸ್ಟು ಅವರು ಡೇ ಬೈ ಡೇ ಡೌನ್ ಆಗ್ತಾ ಬಂದರು. ಡೌನ್ ಆಗಿ ತಿರ್ಗಾ ಬ್ಲ್ಯಾಕ್ ಫಂಗಸ್ ಆಯಿತು. ಆ ಬ್ಲ್ಯಾಕ್ ಫಂಗಸ್ ಆದಾಗೂ ಡಾಕ್ಟ್ರು ತುಂಬ ಅವ್ರಿಗೆ ನಮಗೆ ಧೈರ್ಯ ಕೊಟ್ಟರು, ಏನಾಗೋದಿಲ್ಲ ನಾವು ಇದೀವಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ. ಡಾಕ್ಟರ್ ಸುನಿಲ್ ಕಾರಂತ್ ಅವರು ಮತ್ತು ಡಾಕ್ಟರ್ ಶಂಕರ್ ಅವರು ಭಾಳ ನಮಗೆ ಧೈರ್ಯ ತುಂಬಿದ್ರು. ಮಿಸ್ಟರ್ ಗೋಪಿ ವಾಸ್ ರಿಟ್ರೀವ್ ಫ್ರಮ್ peripheral hospital where he came to us because he was getting increasingly sick. We were able to make a bed for him, and during his stay he got extremely critical and we had to start him on extracorporeal membrane oxygenator, or in short what we call as ECMO. ECMO is a modified bypass machine which helps the lungs to rest, gives time for the lungs to heal and allow the infection to settle and help patients to survive. HSCT scan score ಬಂದು 12 ಇತ್ತು. ಸೊ 12 ಆ್ಯಕ್ಚುಲಿ ನನಗೂ ಸ್ವಲ್ಪ ಟೆಕ್ನಿಕಲಾಗಿ ಗೊತ್ತಿರೋದ್ರಿಂದ 12 ಇಟ್ ಈಸ್ ನಿಯರ್ ಟು ಡೇಂಜರ್, ಆಲ್ಮೋಸ್ಟ್ ಡೇಂಜರೇ ಬಟ್ ನಿಯರ್ ಟು ಡೇಂಜರು. ಸೊ ಇದು ಗೊತ್ತಾಗ್ತಿದ್ದಂಗೆ ನನಗೆ ಪ್ಯಾನಿಕ್ ಆಯಿತು. ಸೊ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವ್ರು ಬಂದರು, ಕೌನ್ಸಿಲ್ ಮಾಡಿದ್ರು. ಏನು ತಲೆ ಕೆಡ್ಸ್ಕೊಬೇಡ, ನಾವು ಹೆಲ್ಪ್ ಮಾಡ್ತೀವಿ, ನಾವು ಇದ್ದೀವಿ, ನೀನು ಧೈರ್ಯವಾಗಿರೋ ಅಷ್ಟೇ, ನಾವು ಹೇಳ್ದಂಗೆ ನೀವು ನಡ್ಕೋ, ನಿನ್ನ ಆಚೆ ತರ್ತೀವಿ, ಏನು ತಲೆ ಕೆಡ್ಸ್ಕೊಬೇಡ ಅಂದರು. ಐಸೋಲೇಷನ್ ಬೆಡ್ಡಲ್ಲಿದ್ದೆ, ICUಲಿದ್ದೆ. ಸೊ ಅದಾದಮೇಲೆ 2-2.5 ತಿಂಗಳು ನನಗೇನೂ ಜ್ಞಾನ ಇಲ್ಲ. ಆದಮೇಲೆ 2.5 ತಿಂಗಳಾದಮೇಲೆ ನಾನು ಎದ್ದಿದ್ದು. ಸೊ ಎದ್ದ ಮೇಲೆ ಏನೇನು ಆಗಿದೆ ಅಂತ ನನ್ನ ವೈಫು ನಮ್ಮ ಮಾವ ಅವರೆಲ್ಲ ಡಿಸ್ಚಾರ್ಜ್ ಆದಮೇಲೆ ಹೇಳಿದ್ರು. ಬಟ್ ಆವಾಗೂ ಕೂಡ ಮಾತಾಡೋಕ್ಕಾಗ್ತಿಲ್ಲ, ಯಾಕಂದರೆ ಟೆಕಸ್ಟಮಿ ಮಾಡಿದರು. ಡಾಕ್ಟರ್ ಸತ್ಯನಾರಾಯಣ್ ಸರ್ ನೋಡಿ HRCT ಮಾಡಿ ಆಮೇಲೆ ಈ ಇದ್ರದ್ದು ರೆಮಿಡಿಸರ್ ಇಂಜೆಕ್ಷನ್ ಕೊಟ್ಟರು, ಬಾಡಿ ರೆಸ್ಪಾಂಡ್ ಮಾಡಲಿಲ್ಲ. ಈವನ್ ಟೋಟಿಕೆಮ್ ಇಂಜೆಕ್ಷನ್ ಕೊಟ್ಟರು, ಬಾಡಿ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅವಾಗ ಸರ್ 48 ಅವಾಗಲೇ ಫಸ್ಟ್ ಟೈಮ್ 48 ಅವರ್ಸ್ ಏನೂ ಹೇಳೋಕ್ಕಾಗಲ್ಲ, BP ಬೇರೆ ಡ್ರಾಪ್ ಆಗ್ತಾಯಿದೆ ಅಂತ ಹೇಳಿದ್ರು. ಅವಾಗ ನಾನು ತವ್ರ ಮನೇಲಿದ್ದೆ. ಇಡೀ ಹೋಲ್ ಫ್ಯಾಮಿಲಿ ತುಂಬ ಕಷ್ಟದಲ್ಲಿದ್ವಿ. ಇಮಿಡಿಯೇಟ್ ಊರಿಂದ ಹೊರಟು ಬಂದ್ವಿ. ಸೊ ನನಗೆ ಒಂದೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ತಿರ್ಗಾ ಅದಾದಮೇಲೆ ಮತ್ತೆ ನನಗೆ 2 ವೀಕ್ಸ್ ಮತ್ತೆ ಸ್ಟೇ ಎಕ್ಸ್ಟೆಂಡ್ ಆಯಿತು ICUಲಿ. ಅದಾದಮೇಲೆ ತಿರ್ಗಾ ಜ್ಞಾನ ಬಂತು, ಮತ್ತೆ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸೊ ಏನೂ ಮಾತಾಡೋಕ್ಕಾಗ್ತಿರಲಿಲ್ಲ, ನನಗೆ ಒಂದು ಬೆಲ್ ಕೂಡ ಪ್ರೆಸ್ ಮಾಡೋಂಥ ಸ್ಥಿತಿಲಿ ಇರಲಿಲ್ಲ. ಸಾರ್ ಬಂದು ಸ್ಟಾಫ್, ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಇನ್ಸ್ಟ್ರಕ್ಟ್ ಮಾಡಿದರು. ನನಗೆ ಮನೆಯಲ್ಲಿ ಒಂದು ಊಟ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಚಿಕ್ಕ ಮಗಳು ಶಿ ವಾಸ್ ವೆರಿ ಪಾಸಿಟಿವ್. ಅವಳು ಇವೊಂದು 5.5 ವರ್ಷದ ಮಗು ಅದು. ಅಮ್ಮ ಅಳಬೇಡ, ಅಪ್ಪ ವಾಪಸ್ ಬಂದೇ ಬರ್ತಾರೆ, ಅಳಕ್ಕೆ ಹೋಗ್ಬೇಡಮ್ಮ ನೀನು ದಯವಿಟ್ಟು ಅಂತ ಅವಳು ತುಂಬ ಅವಳೊಂದು ಪಾಸಿಟಿವ್ ಎನರ್ಜಿ ಆಗಿದ್ಲು. ನನಗೆ ಡಿಸ್ಚಾರ್ಜ್ ಆದಮೇಲೆ ನನಗೆ ಲೆಫ್ಟ್ ಲೆಗ್ಗಲ್ಲಿ ಗ್ಯಾಂಗ್ರೀನ್ ಆಗಿತ್ತು, ಡಯಾಗ್ಯಾಂಗ್ರೀನು. ಸೊ ಡಾಕ್ಟರ್ಸು ಆ್ಯಸ್ ಪರ್ ರಿಪೋರ್ಟು ಅವರು ಆ್ಯಂಪ್ಯೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಸೊ ಡಾಕ್ಟರ್ ಅಶೋಕ್ ತುಂಬ ಚೆನ್ನಾಗಿ ಧೈರ್ಯ ತುಂಬಿದ್ರು. ಡಾಕ್ಟರ್ ಸುನೀಲ್ ಕಾರಂತು ಈ ಡಯಾಗ್ಯಾಂಗ್ರೀನ್ಗೆ ಇನ್ನೊಂದು ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಣಿಪಾಲಲ್ಲಿದೆ, HBOT ಅಂತ, ಆಕ್ಸಿಜನ್ ಥೆರಪಿ. ಸೊ ಯಾವಾಗ ಆಕ್ಸಿಜನ್ ಥೆರಪಿ ಆಯಿತೋ ನಂದು ನೀ ಪೂರ್ತಿ ಉಳ್ಕೋತು. ಗೋಪಿ ಸ್ಪೆಂಟ್ ಓವರ್ ಅ ಮಂತ್ ಇನ್ ದ ICU ಆನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಪೋರ್ಟ್ಸ್, ಇಂಪ್ರೂವ್ಡ್, ವೀನ್ಡ್ ಔಟ್ ಆಫ್ ECMO, got better, went to the ward and spent a prolonged period in rehab. Eventually he made complete recovery and we are very happy to say that Gopi is right now doing extremely well and back to his normal life. ಇನ್ನೊಂದು ಹೇಳಬೇಕು ಅಂದರೆ ಡಾಕ್ಟರ್ ಸುನೀಲ್ ಕಾರಂತ್, ನನಗೆ ಏನೇ ಒಂಥರ ಫೀಲ್ ಆದಾಗೂ ಅದು ಏನು ದೇವ್ರ ರೂಪನ ಏನೋ ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಇರ್ತಿದ್ರು. ವಾರ್ಡಲ್ಲಿ ನರ್ಸ್ಗಳು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಏನೇ ಬೇಕು ಅಂದರೂ ಪ್ರತಿ 2 hours 1 hourಗೆ ಬಂದು ನೋಡ್ಕೊಂಡು ಹೋಗ್ತಿದ್ರು. ಯಾಕಂದರೆ ಈಗ ಅವಾಗ ಔಟ್ ಆಫ್ ಸ್ಯಾಚುರೇಷನ್ ಕಮ್ಮಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 100% ಆಕ್ಸಿಜನಲ್ಲಿದ್ದೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಹೋಗ್ತಾ ಹೋಗ್ತಾ ಐ ವಾಸ್ ನಿಯರ್ ಟು 6 ಲೀಟರ್ಸ್ ಆಕ್ಸಿಜನಿಗೆ ಬಂದೆ. ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರು ನರ್ಸಿಂಗ್ ಟೀಮು, ಅವ್ರಿಗೂ ತುಂಬ ಥ್ಯಾಂಕ್ಸ್ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡು, ಎಸ್ಪೆಷಲಿ ಡಾಕ್ಟರ್ ಸುನಿಲ್ ಕರಣ್ ಸರ್, ಡಾಕ್ಟರ್ ಸತ್ಯನಾರಾಯಣ ಸರ್, ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಅಶೋಕ್. ಅವರೇ ಇನಿಷಿಯೇಟಿವ್ ತಗೊಂಡು ಪಾಸಿಟಿವ್ ಆಗಿದ್ದು ಹಸ್ಬೆಂಡು ಆ ಬಿಸ್ನೆಸ್ ನೋಡಿಕೊಂಡು ಇವಾಗ ನಮ್ಮೆಲ್ಲರ ಜೊತೆನೂ ಚೆನ್ನಾಗಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಮಾಮೂಲಿ ಥರನೇ ನಾರ್ಮಲ್ ಆಗಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ವಿ ಆರ್ ಸೋ ಹ್ಯಾಪಿ, ಥ್ಯಾಂಕ್ಸ್ ಟು ಮಣಿಪಾಲ್ ಹಾಸ್ಪಿಟಲ್.